ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿ ಕಳೆದ ಆರು ತಿಂಗಳಿಂದ ಏನೋ ಪೊಲಿಟಿಕಲ್ ಸರ್ವೆ ಮೆಗಾ ಸರ್ವೆ ಬಂದಿದ್ವಿ ಅಕ್ಟೋಬರ್ ತಿಂಗಳ ಶುರುವಾಯಿತು ಇದೀಗ ಮಾರ್ಚ್ ತಿಂಗಳ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಇನ್ನೂರ ಕ್ಷೇತ್ರಗಳ ವರದಿಯನ್ನು ನಾವು ನಿಮಗೆ ಕೊಡ್ತೇವೆ ಯಾವುದೇ ಮುಲಾಜಿಗ್ ಬೀಳಲ್ಲ ಏನಿದೆ ಅದನ್ನ ಹೇಳ್ಬೇಕು ಅನ್ನೋ ಲೆಕ್ಕಾಚಾರ ಅದನ್ನು ತಿಳ್ಸೋ ಕೊಟ್ಟಿದ್ವಿ ಆದರೆ ಇನ್ನೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯವರು ಕ್ಯಾಂಡಿಡೇಟ್ಗಳನ್ನ ಲಿಸ್ಟ್ ಅನೌನ್ಸ್ ಮಾಡಿಲ್ಲ ಅವ್ರು ಏನಿದ್ರು ನಾಮಿನೇಷನ್ ಶುರುವಾದಾಗ ನಮ್ಮ ಪತ್ರ ಸಲ್ಲಿಕೆ ಶುರುವಾದ ಮೇಲೆ ಅಲ್ಲಿ ಒಂದು ಎರಡು ಅಂತ ಈ ಥರ ಎರಡು ಮೂರು ಪಟ್ಟಿನಲ್ಲಿ ಕ್ಯಾಂಡಿಡೇಟ್ ರಿಲೀಸ್ ಮಾಡ್ತಾರೆ ಬಹುತೇಕ ಸೆಟ್ಟಿಂಗ್ ಎಮ್ ಎಲ್ ಕೊಡ್ತಾರೆ ಒಂದು ಅಷ್ಟಕ್ಕೆ ಮಿಸ್ ಆಗ್ಬೋದು ಆರೇಳು ಮಂದಿಗೆ ಅನ್ನೋದು ಬಿಟ್ಟರೆ ಇನ್ನು ಈ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಲೆಕ್ಕಾಚಾರ ನಾವು ಮಾರ್ಚ್ ತಿಂಗಳಿಗೆ ಒಳ್ಳೇ ಕೊಟ್ಟಿದ್ದೀವಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಬಳಸು ರಾಜ್ಯ ರಾಜಕಾರಣದ ಚರ್ಚೆ ಆದಂಥ ಸರ್ವೆ ಇದು ಯಾಕಂದ್ರೆ ಯಾವ್ದೇ ಲೆಕ್ಕಾಚಾರ ಅಂತಂದ್ರೆ ಯಾರು ಮುಲಾಜಿಕ್ ಬೆಳಪ್ಪ ಇವರು ಯಾರು ಕರ್ನಾಟಕ ಟಿವಿ ಇವ್ರ ಏನೋ ಹೇಳ್ತಾರೆ ಅನ್ನೋದು ಒಂದು ನಂಬಿಕೆನ ನೀವು ಇಟ್ಟಿದ್ರೆ ಅದನ್ನ ಉಳಿಸ್ಕೋಬೇಕು ಆ ಸಲ ನಾವು ಕೆಲಸ ಮಾಡ್ತಾ ಇದೀವಿ ಟ್ರೆಂಡ್ ಚೇಂಜ್ ಆಗಿ ತಿಂಗಳು ತಿಂಗಳಿಗೂ ಟ್ರೆಂಡ್ ಚೇಂಜ್ ಆಗಿದ್ದ ನೋಡಿದ್ರೆ ಜನ ಈಗ ಮಾರ್ಚ್ ಬಂದಿದೆ ಎಲೆಕ್ಷನ್ ಹತ್ರ ಇದೆ ಸೊ ಮಾರ್ಚ್ ಟ್ರೆಂಡ್ ಚೇಂಜ್ ಇರಬಹುದು ಬೇರೆ ವ್ಯತ್ಯಾಸಗಳಾಗಬಹುದು ಸೊ ಇವೆಲ್ಲವೂ ಇರ್ತವೆ ಹಾಗಾಗಿ ಇದೇ ಫೈನಲ್ ಗೊತ್ತಿಲ್ಲ ಇನ್ನು ಪೂರ್ತಿ ಪ್ರಮಾಣದಲ್ಲಿ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಟ್ರೆಂಡ್ ಇತ್ತು ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಕರ್ನಾಟಕ ಮುಂದೆ ಇದು ಮಾರ್ಚ್ ತಿಂಗಳ ಟ್ರೆಂಡ್ ಅಷ್ಟೇ ಯಾಕಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗುತ್ತೆ ಚುನಾವಣೆ ಘೋಷಣೆ ಆದ್ಮೇಲೆ ಒಂದೊಂದು ಕ್ಷೇತ್ರ ದಿನಕ್ಕೊಂದ್ಸಲ ಚೇಂಜ್ ಆಗುತ್ತೆ ಬೆಳಗ್ಗೆ ಒಂದಿರುತ್ತೆ ಮಧ್ಯಾಹ್ನ ಒಂದಿರುತ್ತೆ ಚುನಾವಣೆ ಘೋಷಣೆ ಆದ್ಮೇಲೆ ಕೆಲವೊಂದು ಕ್ಷೇತ್ರಗಳು ಎಲ್ಲಾ ಕ್ಷೇತ್ರಗಳು ಅಲ್ಲ ಸೊ ಹಾಗಾಗಿ ನಾವೀಗ ಬೆಳಗಾವಿ ಜಿಲ್ಲೆಯಿಂದ ಚುರುಮಣ್ಣ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ ಪಾರುಪತ್ಯ ರಮೇಶ್ ಜಾರಕಿಹೊಳಿ ಒಂದು ರೀತಿ ಬಿಜೆಪಿಗೆ ಸರಿಯಾಗಿ ಗುನ್ನ ಇಡ್ತಾರಪ್ಪ ರೆವೆಲ್ ಆದ್ರೂ ಅನ್ನೋ ಮಟ್ಟಕ್ಕೆ ಹೋದಾಗ ಅವರ ಶಕ್ತಿ ಅರ್ಥ ಮಾಡ್ಕೊಂಡು ಕರೆದ್ ಹೈಕಮಾಂಡ್ ಈಗ ಏನೇನು ಕತೆ ಅಂತ ನೋಡೋಣ ಮೊದಲನೇದಾಗಿ ಮೊದಲ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಕ್ಷೇತ್ರ ಬಿಜೆಪಿಯಿಂದ ಅವರೇ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಲಕ್ಷ್ಮಣರಾವ್ ಚಿಂಗ್ಳೆ ಕಾಕಸಾಹೇಬ್ ಪಾಟೀಲ್ ಇಬ್ರು ಕೂಡ ಒಂದಾಗಿ ಚುನಾವಣೆಯನ್ನು ಮಾಡಿದ್ರೆ ಶಶಿಕಲಾ ಜೊಲ್ಲೆ ಅವರಿಗೆ ಟಫ್ ಫೈಟ್ ಅನ್ನ ಕೊಡಬಹುದು ಅನ್ನೋದಿದೆ ಈ ನಡುವೆ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ ಉತ್ತಮ್ ಪಾಟೀಲ್ ಅವರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಅದು ಕಡೆಗಳಲ್ಲಿ ಜೆಡಿಎಸ್ ಸಿಂಬಲ್ ಆದರೂ ಆಗಬಹುದು ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಆಗ್ಲೇ ಹೇಳಿದಂತೆ ಇಲ್ಲಿ ಲಕ್ಷ್ಮಣರಾವ್ ಚಿಂಗ್ಲೆ ಕಾಕಾ ಸಾಹೇಬ್ ಪಾಟೀಲ್ ಇಬ್ಬರು ಒಟ್ಟಾಗಿ ಖರ್ಗೆ ಶಿಷ್ಯ ಹಾಗೆ ಸಿದ್ದು ಆಪ್ತ ಇಬ್ಬರು ಕೂಡ ಒಂದಾಗಿ ಚುನಾವಣೆಯನ್ನು ಮಾಡಿದ್ರೆ ಶಶಿಕಲಾ ಜಲ್ಲಿ ಅವರಿಗೆ ಟಫ್ ಫೈಟ್ ಕೊಡಬಹುದು ಟಫ್ ಫೈಟ್ ಫೈಟ್ ಕೊಡಬಹುದು ಅದರ ಹೊರತಾಗಿ ಇಲ್ಲಿಂದ ದೊಡ್ಡ ನಿರೀಕ್ಷೆಗಳನ್ನ ಕಾಂಗ್ರೆಸ್ ಮೇಲೆ ಇಟ್ಕೊಳ್ಳಿ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರ ಇದೆ ಎಲ್ಲರೂ ಒಂದಾಗಿ ಕಾಂಗ್ರೆಸ್ಗರೆಲ್ಲ ಒಂದಾದರೆ ಈಗ ರಮೇಶ್ ಜಾರಾಕಿ ಹಳಿ ಇವ್ರನ್ನ ಸೋಲ್ಸ್ಬೇಕು ನಿಂತ ಶಶಿಕಲಾ ಜೊಲೇನಾ ಉತ್ತಮ ಪಾಟೀಲ್ ಅವರ ಕಡೆ ಅದ್ ಸಾಧ್ಯ ಇಲ್ಲ ಇಲ್ಲಿ ಅಂದ್ರೆ ಉತ್ತಮ್ ಪಾಟೀಲ್ ಗೆಲ್ಸ್ಕೊಳಕ್ ಸಾಧ್ಯ ಇಲ್ಲ ಬಟ್ ಮಾಡ್ಬೋದು ಲೆಕ್ಕಾಚಾರ ಇದೆ ಸೊ ಎಲ್ಲವ ಕಾರಣದಿಂದಾಗಿ ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡಿದ್ರೆ ಟಫ್ ಫೈಟ್ ಕೊಡಬಹುದು ಅದರ ಹೊರತಾಗಿ ಸಾಧ್ಯ ಇಲ್ಲ ನಮ್ಮ ಮಾರ್ಚ್ ತಿಂಗಳ ಟ್ರೆಂಡ್ನಲ್ಲಿ ಇಲ್ಲಿ ಶಶಿಕಲಾ ಜೊಲ್ಲೆ ಜೆ ಬಿಜೆಪಿ ನಿಪ್ಪಾಣಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಈಗ ಉತ್ತಮ ಪಾಟೀಲ್ನ ಗೆಲ್ಸ್ಕೊಬೇಕು ಅಥವಾ ಪಕ್ಷೇತರವಾಗಿ ನಿಲ್ಸ್ಬಿಟ್ರೆ ಬಿಜೆಪಿ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ ಗೆ ಪಾಸಿಟಿವ್ ಆಗಿ ಚಾನ್ಸಸ್ ಇರ್ಬೋದು ಈ ಹಿಂದೆ ಕೂಡ ಅಲ್ಲಿ ವೋಟ್ಸ್ ಕಾಂಗ್ರೆಸ್ ಇಂದ ಕಳೆದ್ ಬಿಜೆಪಿ ಮತ ಬ್ಯಾಂಕ್ ಅವ್ರದೇ ಆದಂತ ಒಂದು ವೋಟ್ ಬ್ಯಾಂಕ್ ಏನಿದೆ ಅದಿದೆ ಅವ್ರಿತ್ ಕಂಟೆಸ್ಟ್ ಮಾಡಕ್ ಬರ್ದ ಇವ್ರು ಕೂಡ ಬಿಜೆಪಿ ಸೇರಿಸಿಕೊಂಡಿದ್ರೆ ಶಶಿಕಲಾ ಜೊಲ್ಲೆ ಇನ್ನೊಂದ್ನೈದು ಸಾವಿರ ಇಪ್ಪತ್ ಸಾವಿರ ಎಕ್ಸ್ಟ್ರಾ ಲೀಡರ್ ಗೆಲುವು ನಿಮೆಂಟ್ ಆದ್ರೂ ರಮೇಶ್ ಜಾರಕಿಹೊಳಿ ಉತ್ತಮ ಗೆ ಒಂದ್ ರೀತಿ ಫೇವರ್ ಕೂಡ ಇಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲರೂ ಅಪೋಸಿಟ್ ತಾನೇ ಇದ್ದಿದ್ದು ಅವತ್ತು ಶಶಿಕಲಾ ಜೊಲ್ಲ ಏಕಾಂಗಿ ಆಗ್ತಾನೆ ಹೋರಾಟ ಮಾಡಿ ಶಶಿಕಲಾ ಜೊಲ್ಲ ಯಾರ್ದೋ ನೆರಳಲ್ಲಿ ರಾಜಕಾರಣ ಮಾಡ್ತಾ ಇರತಕ್ಕಂಥ ರಾಜಕಾರಣಿ ಅಲ್ಲ ಮಹಿಳೆ ರಾಜಕಾರಣಿ ಇರಬಹುದೇನೋ ಇವ್ ಸಹಕಾರಿ ಸಂಘಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಇವ್ರದ್ದು ದೊಡ್ಡ ಹೆಸರಿದೆ ಸ್ವಂತ ಶಕ್ತಿ ಮೇಲೆ ರಾಜಕಾರಣ ಮಾಡೋ ಕೆಪಾಸಿಟಿ ಶಶಿಕಲಾ ಜೊಲಾಗಿದೆ ಹಾಗಾಗಿ ಈ ಎಕ್ಸ್ಟ್ರಾ ಆಚೆ ಈಚೆ ಸಮಸ್ಯೆಗಳೇನಾಗಲ್ಲ ಸೊ ಹಾಗಾಗಿ ನಿಪಾಣಿಯಲ್ಲಿ ಕೂಡ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಿಜೆಪಿ ಮರುಡಿಯನ್ನ ಕಾಯ್ದುಕೊಂಡಿದ್ದಾರೆ